ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಮಲ್ಲಿನಾಥ್ ಹೆಮ್ಮಾಡಿ ಅಂತೇಳಿ ಗೋಪಾಸ್ ತಂಡದ ಜೊತೆ ಒಂದು 6 ವರ್ಷದಿಂದ ಸಂಪರ್ಕ ಇಟ್ಕೊಂಡು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಗೋಪಾಸ್ ತಂಡದ ಕಡೆಯಿಂದ ಅದು ದೇಶಿ ಆಕಳ ಬಗ್ಗೆ ಜನರಿಗೆ ಮಾಹಿತಿ ಕೊಡೋದು, ಆಕಳ ಬಗ್ಗೆ ಮಹತ್ವ ಹೇಳೋದು, ಈ ರೀತಿ ಒಂದು ಕೆಲಸ ಮಾಡ್ತಿರ್ತೀವಿ. ಆಕಳನ್ನು ಹೆಂಗೆ ಹೆಚ್ಚಿ ಉಳಿಸೋ ಕುಳಿಸೋ ಕೆಲಸ ಯಾವ ರೀತಿ ಮಾಡಬೇಕಂಬ್ರೆ ಕೆಲಸ ಮಾಡ್ತಿರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಗೋಪಾಸ್ ತಂಡದವ್ರು ಏನು ಮಾಡಿದರು, ಗುಲ್ಬರ್ಗದ ಒಂದು ಸಾವಯವ ಕೃಷಿ ಪರಿಕರಗಳ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡಿದರು. ಅದರಲ್ಲಿಂದ ನಾವೇನು ಮಾಡಿದ್ವಿ, ಇಲ್ಲಿ ಒಂದು 15-20 ಸಾವಯವ ಕೃಷಿ ಪರಿಕರಗಳನ್ನು ತಯಾರು ಮಾಡಿ ಅದನ್ನು ರೈತರಿಗೆ ಕೊಡೋ ಕೆಲಸ ಮಾಡಿದ್ವಿ. ಅದಕ್ಕೆ ಮುಂಚೆ ನಾವೊಂದು ಕನ್ನಡದಲ್ಲಿ ಪುಸ್ತಕ ಆಗಿತ್ತು, ಮರಗಿಡಗಳ ಆಹಾರ ಮತ್ತು ಔಷಧ, ಅದನ್ನೇ ಆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಆಗಿತ್ತು. ಆ ಪುಸ್ತಕದಲ್ಲಿ ಒಂದು 80 ವಸ್ತುಗಳಿದ್ದವು, ಸಾವಯವ ಕೃಷಿ, ಈ ಒಂದು ಯೂರಿಯಾ, ಕೆಮಿಕಲ್ಸ್, ಈ ಬೇರೆ ಬೇರೆ ಇದಕ್ಕೆಲ್ಲ ಪರ್ಯಾಯ ಪದ್ಧತಿ ಏನೇನಿತ್ತು ಅಂತ. ಸೊ ಅದನ್ನು ಮಾಹಿತಿ ಕೊಡೋ ರೀತಿ ವಸ್ತುಗಳು ಕೊಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಂದ್ಕೊಂಡು ನಾವು ಫಸ್ಟ್ ಒಂದು ಕೇಂದ್ರ ಸ್ಟಾರ್ಟ್ ಮಾಡಿದ್ವಿ. ಆ ಕೇಂದ್ರಕ್ಕೆ ಸಹಾಯಧನ ನಾವು ಗೋಪಾಸ್ ತಂಡದಿಂದ ಆಗಿತ್ತು. ಅದರಲ್ಲಿಂದ ಏನು ಮಾಡಿದ್ವಿ, ನಾವು ಊರನ್ನ ಜನಕ್ಕೆ ಕನ್ವಿನ್ಸ್ ಆದರೂ, ಇಲ್ಲಿ ನಾವು ಫರ್ಟಿಲೈಸರ್ ಶಾಪಿಗೆ ಹೆಂಗೆ ಹೋಗ್ತೀವಿ ಅದೇ ರೀತಿ ಇಲ್ಲಿ ಹೋಗಿ ನಾವು ಖರೀದಿ ಮಾಡ್ಬೋದಲ್ಲಪ್ಪ ಅಂತ ತಿಳ್ಕೊಂಡು ಸ್ವಲ್ಪ ಜನ ತೊಗೊಂಡು ಮಾಡಿದ್ರು. ಆದರೆ ಸಾವಯವ ಕೃಷಿ ಬಗ್ಗೆ ನಂಬಿಕೆ ಬಂತು, ಇಳುವರಿ ಏನು ಕಡಿಮೆ ಆಗೋಂಗಿಲ್ಲ, ಚೆನ್ನಾಗೇ ಬರುತ್ತೋ ಸ್ವಲ್ಪ ಜನಕ್ಕೆ ನಂಬಿಕೆ ಬಂತು. ಅದು ಆದ್ಮೇಲೆ ನಂಬಲ್ಲೊಂದು ಸೆಂಟ್ರ್ ಆದಮೇಲೆ ಒಂದು 5-6 ಊರಲ್ಲಿ ಬೇರೆ ಬೇರೆ ಕಡೆಯೂ ಈ ರೀತಿ ರೈತರು ಬಂದು ತಮ್ಮ ಊರಲ್ಲೂ ಒಂದು ಈ ರೀತಿ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಇದೇ ರೀತಿ ನಿಟ್ಟಿನಲ್ಲಿ ನಾವು ಬರೋ ದಿನಗಳಲ್ಲಿ ಎಲ್ಲ ಹಳ್ಳಿಗೂ ಈ ರೀತಿ ಕೇಂದ್ರಗಳ ಸ್ಥಾಪನೆ ಮಾಡುವ ಒಂದು ಕೆಲಸ ಇಟ್ಕೊಂಡಿದ್ವಿ. ಅದಕ್ಕೆ ಈ ಒಂದು ಸೆಂಟ್ರ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಮ ಗೋಪಾಲ್ ಸರ್ ಸಹಾಯ ಮಾಡಿದರು. ಅದೇ ರೀತಿ ಗೋಪಾಲ್ಸ್ಗೆ ಯಾರು ಸಹಾಯಧನ ಕೊಟ್ಟಿದ್ದಾರಲ್ಲ, ಆ ಗೋಪಾಲ್ಸ್ಗೆ ಸಹಾಯಧನ ಕೊಟ್ಟಂಥ ಜನರಿಗೂ ಹಾಗೂ ಗೋಪಾಲ್ಸ್ ತಂಡಕ್ಕೂ ನಮ್ಮ ಕೆರೆಬಲ್ಗ ಗ್ರಾಮದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.